ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಶಾಸಕ ಡಾಕ್ಟರ್ ಎನ್ ಸಿ ಸುಧಾಕರ್ ಸಚಿವ ಸ್ಥಾನಕ್ಕೆ ಅಭಿಮಾನಿಯಿಂದ ತಿರುಮಲ ತಿರುಪತಿಯಲ್ಲಿ ಪೂಜೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚಿಂತಾಮಣಿಯ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು 29,052 ಮತಗಳ ಅಂತರದಿಂದ ಮೂರನೇ ಬಾರಿಗೆ ಗೆಲುವು ಸಾಧಿಸಿ ಶಾಸಕರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಹಾಗೂ ರಾಜ್ಯದ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವರ ಸ್ಥಾನ ನೀಡಬೇಕು ಎಂದು ಕೋರಿ ಅವರ ಅಭಿಮಾನಿ ನಗರದ ಅಶ್ವಿನಿ ಬಡಾವಣೆಯ ನಿವಾಸಿ ಗಂಗಾಧರ್ ಎಂಬುವರು ತಿರುಮಲ ತಿರುಪತಿಗೆ ತೆರಳಿ ವೆಂಕಟರಮಣ ಸ್ವಾಮಿ ದರ್ಶನ ಪಡೆದು ಹರಕೆ ಮಾಡಿಕೊಂಡಿದ್ದಾರೆ. ಓಂ ನಮ ವೆಂಕಟೇಶಾಯ. ಈ ದಿನ ಕಲಿಯುಗ ಆರಾಧ ದೈವ ಆದಂಥ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಗೆದ್ದಿರೋಕ್ಕೋಸ್ಕರ ನಾಳೆ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನಮ್ಮ ಚಿಂತಾಮಣಿ ತಾಲೂಕಿನ ಜನತೆಯ ಪರವಾಗಿ ನಾವೆಲ್ಲರೂ ನಮ್ಮ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಆ ಕಲಿಯುಗ ಆರಾಧ ದೈವ ಆದಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀರಿ. ನಮ್ಮ ಚಿಂತಾಮಣಿ ಜನತೆ ಸಮಸ್ತ ಜನತೆಯ ಪರವಾಗಿ ಮತ್ತು ನಾವು ಅಭಿಮಾನಿಗಳ ಪರವಾಗಿ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಕರ್ನಾಟಕ ರಾಜ್ಯದಲ್ಲೇ ಉತ್ತಮ ಒಳ್ಳೆಯ ರಾಜಕಾರಣಿ ಆಗಿರ್ತಾರೆ. ಅವರು ಎರಡು ಬಾರಿ ಶಾಸಕರಾಗಿ ಒಳ್ಳೆಯ ಅನುದಾನ ತಂದು ಚಿಂತಾಮಣಿ ನಗರ ಮತ್ತು ಗ್ರಾಮೀಣ ಪ್ರದೇಶ ಹೆಚ್ಚು ಅಭಿವೃದ್ಧಿ ಮಾಡಿರ್ತಾರೆ. ಆದ್ದರಿಂದ ನಾವು ಈ ಬಾರಿ ಕೂಡ ಅವರು 2023 ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ವಿಜೇತರಾಗಿದ್ದಾರೆ. ಹಾಗಾಗಿ ನಮ್ಮ ನಾಳೆ ನಡೆಯುತ್ತಿರುವ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಣದಲ್ಲಿ ಈ ಕಲಿಯುಗ ಆರಾಧ ದೈವಾದಂಥ ಕಲಿಯುಗ ಭಕ್ತಕೋಟಿ ಮಹಾಶಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಕಲಿಯುಗ ವೆಂಕಟೇಶ್ವರ ಸ್ವಾಮಿಯಲ್ಲಿ ಆ ಪ್ರಾರ್ಥನೆ ಮಾಡ್ತಾ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಸರ್ ಅವರಿಗೆ ನಾಳೆ ಪ್ರಮಾಣವಚನ ಸಿದ್ದರಾಮಯ್ಯ ಪ್ರಮಾಣ ವಚನ ಮುಗಿದ ನಂತರ ಅತ್ಯಂತ ಶೀಘ್ರದಲ್ಲಿ ಸಚಿವ ಸ್ಥಾನ ದೊರಕಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲಿ ದರ್ಶನ ಮಾಡಿಕೊಂಡು ನಮ್ಮ ಸುಧಾಕರ್ ಸರ್ ಒಳ್ಳೇದಾಗಬೇಕು ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ.